ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆ. ಇವತ್ತು ನಾವು 6ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ 10ನೆಯ ಪದ್ಯಪಾಠವಾದಂಥ ಐಕ್ಯಗಾನದ ಬಗ್ಗೆ ನೋಡೋಣ. ಮೊದಲನೇದಾಗಿ ಕವಿ ಪರಿಚಯ ತಿಳಿದುಕೊಳ್ಳೋಣ. ಈ ಪದ್ಯವನ್ನು ರಚಿಸಿರುವಂಥ ಕವಿ ಹೆಸರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ. ಕೃತಿಕಾರರ ಪರಿಚಯ ಮೊದಲಿಗೆ ನಾವು ನೋಡೋಣ. ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸಿದರು. ನೋಡಿಲಿ, ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅಂತ ಹೆಸರು ಬಂತು. ರಾಷ್ಟ್ರಕವಿ ಕನ್ನಡ ಭಾಷೆಯಲ್ಲಿ ಕರ್ನಾಟಕದ 3 ಜನರನ್ನು ನಾವು ರಾಷ್ಟ್ರಕವಿ ಅಂತ ಕರಿತೀವಿ. ಮೊದಲನೆಯವರು ಗೋವಿಂದ ಪೈ, ಎರಡನೆಯವರು ಕುವೆಂಪು, ಮೂರನೆಯವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ. ಇವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸಿದರು. ನೋಡಿ ಮಕ್ಕಳಲ್ಲಿ, ಈಸೂರು ಅಂದ ತಕ್ಷಣ ನಮಗೆ ಒಂದು ವಿಷಯ ನೆನಪಿಗೆ ಬರುತ್ತೆ. ಅದೇನಪ್ಪ ಅಂದರೆ, ಸ್ವಾತಂತ್ರ್ಯ ಚಳವಳಿಯ ಒಂದು ಸಂದರ್ಭದಲ್ಲಿ ಈಸೂರು ಸತ್ಯಾಗ್ರಹ ಅಂತ ನಡೆಯಿತು. ಆಗ ಸತ್ಯಾಗ್ರಹ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಇರುವಂಥ ಜನರು ಏಸೂರು ಕೊಟ್ಟರು ಈಸೂರು ಬಿಡುವೆವು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಂಥ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥ ಊರು ಯಾವುದು? ಈಸೂರು. ಅಂತಹ ಗ್ರಾಮದಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಜನಿಸಿದರು. ಇವರು ಮೈಸೂರು, ಉಸ್ಮಾನಿಯಾ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಮೈಸೂರು, ಉಸ್ಮಾನಿಯಾ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಕವಿಯಾಗಿ ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದರು. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಕವಿಯಾಗಿ ವಿಮರ್ಶಕರಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದರು. ಇವರು ಅನೇಕ ಕೃತಿಗಳನ್ನು ರಚಿಸ್ತಾರೆ. ಆ ಪ್ರಮುಖವಾದ ಕೃತಿಗಳನ್ನು ಈಗ ನಾವು ನೋಡೋಣ. ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಸಾಮಗಾನ, ಕಾರ್ತಿಕ, ಅನಾವರಣ, ಚಲವು ಒಲವು, ಗೋಡೆ, ತೆರೆದ ದಾರಿ, ಮಾಸ್ಕೋದಲ್ಲಿ 22 ದಿನಗಳು, ಕಾವ್ಯಾರ್ಥ ಚಿಂತನ ಮುಂತಾದ ಇವರ ಪ್ರಮುಖ ಕೃತಿಗಳು. ನೋಡಿಲಿ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥವುಗಳು ಇವು. ಈ ಕೃತಿಗಳಲ್ಲಿ ಕಾವ್ಯಾರ್ಥ ಚಿಂತನ ಅನ್ನುವಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನೋಡಿ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವಂತಹ ಕೃತಿಗಳಲ್ಲಿ ಕಾವ್ಯಾರ್ಥ ಚಿಂತನ ಅನ್ನುವಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ದೊರೆತಿದೆ. ಜೊತೆಗೆ ಇವರಿಗೆ ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ಬಿರುದನ್ನು ಪಡೆದಿದ್ದಾರೆ. ನೋಡಿರಿ, ಇವರಿಗೆ ನೃಪತುಂಗ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜೊತೆಗೆ ರಾಷ್ಟ್ರಕವಿ ಅನ್ನುವಂಥ ಒಂದು ಬಿರುದು ಕೂಡ ದೊರೆತಿದೆ. ಇವರು 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ 71ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನೋಡಿರಿ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತೈತಿ. ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಒಂದೊಂದು ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತಾವ. ಪ್ರತಿ ವರ್ಷ ನಡೀತಾವ. ಅಂತಹ ಒಂದು 1992ರಲ್ಲಿ ನಡೆದ ದಾವಣಗೆರೆಯಲ್ಲಿ ನಡೆದ 71ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸ್ಥಾನವನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ವಹಿಸಿದ್ರು. ನಮ್ಮ ವಿಜಯಪುರದಲ್ಲೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅದರ ಅಧ್ಯಕ್ಷತೆಯನ್ನು ಚನ್ನಬಸಪ್ಪನವರು ವಹಿಸಿದ್ರು. ಇವರು 2013ರಂದು ನಿಧನರಾದರು. ಪ್ರಸ್ತುತ ಐಕ್ಯಗಾನ ಕವಿತೆಯನ್ನು ಅವರ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ. ಪ್ರಸ್ತುತ ನಮಗೆ ಇರುವಂಥ ಪದ್ಯ ಯಾವುದು? ಐಕ್ಯಗಾನ. ಈ ಒಂದು ಐಕ್ಯಗಾನ ಕವಿತೆಯನ್ನು ಪ್ರೀತಿ ಇಲ್ಲದ ಮೇಲೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಕವಿ ಪರಿಚಯ ನೋಡಿ,
ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸಿದರು. ಸೇವೆ ಮೈಸೂರು ಉಸ್ಮಾನಿಯಾ ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಕವಿಯಾಗಿ ವಿಮರ್ಶಕರಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದರು. ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಸಾಮಗಾನ, ಕಾರ್ತಿಕ, ಅನಾವರಣ, ಕಾವ್ಯಾರ್ಥ ಚಿಂತನ, ಹೀಗೆ ಅನೇಕ ಪ್ರಮುಖ ಕೃತಿಗಳನ್ನು ಇವರು ರಚಿಸಿದ್ದರು. ಅದರಲ್ಲಿ ಕಾವ್ಯಾರ್ಥ ಚಿಂತನ ಅನ್ನುವಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರೆಯಿತು. ಜೊತೆಗೆ ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿಗಳು ಕೂಡ ಇವರಿಗೆ ದೊರೆತವು. ಆಮೇಲೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರಿಗೆ ರಾಷ್ಟ್ರಕವಿ ಎನ್ನುವಂಥ ಒಂದು ಬಿರುದು ಕೂಡ ಇತ್ತು. 1992 ದಾವಣಗೆರೆಯಲ್ಲಿ ನಡೆದ 71ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ಕೂಡ ವಹಿಸಿದ್ರು. ಇವರು ಕೊನೆಗೆ 2013 ನಿಧನರಾದರು. ಪ್ರಸ್ತುತ ನಮಗೆ ಇರುವಂತಹ ಪದ್ಯ ಯಾವುದು? ಐಕ್ಯಗಾನ. ಈ ಪದ್ಯವನ್ನು ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಮುಂದೆ ಈಗ ನಾವು ಪಾಠ ಪ್ರವೇಶ ನೋಡೋಣ. ಮಕ್ಕಳೇ, ಮೀನ್ಸ್ ಪದ್ಯ ಯಾವುದರ ಕುರಿತಾಗಿ ಇದೆ ಅನ್ನೋದರ ಬಗ್ಗೆ ಇಲ್ಲಿ ಮೊದಲಿಗೆ ಪ್ರವೇಶ ಅಂತ ಒಂದು ಭಾಗ ಇರ್ತೈತಿ. ಆ ಭಾಗವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಭಾರತ ಭೌಗೋಳಿಕವಾಗಿ ವೈವಿಧ್ಯತೆಯಿಂದ ಕೂಡಿದೆ. ಭಾರತದ ನಾನಾ ಭಾಗಗಳಲ್ಲಿ ವಾಸಿಸುವ ಜನರ ಉಡುಗೆ ತೊಡುಗೆ ಸಂಸ್ಕೃತಿ ಭಾಷೆ ಕಸುಬು ಭಿನ್ನವಾಗಿದ್ದರೂ ನಾವು ಭಾರತೀಯರು ಎನ್ನುವ ಏಕತಾ ಭಾವ ಎಲ್ಲರಲ್ಲೂ ಮನೆ ಮಾಡಿದೆ. ಹೀಗಾಗಿ ಭಾರತವನ್ನು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ವಿಶಿಷ್ಟ ರಾಷ್ಟ್ರ ಎಂದು ಕರೆಯಲಾಗುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ಭಾರತ ನಮ್ಮ ದೇಶ ಯಾವುದು? ಭಾರತ. ಭಾರತ ದೇಶ ಹೇಗಿದೆ ಅಂದರೆ ಭೌಗೋಳಿಕವಾಗಿ ವಿವಿಧತೆಯಿಂದ ಕೂಡಿದೆ. ಭೌಗೋಳಿಕವಾಗಿ ವೈವಿಧ್ಯತೆಯಿಂದ ಕೂಡಿದೆ ಅಂದರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ಭಾಷೆಯನ್ನು ಮಾತನಾಡುವಂಥ ಜನ ವಾಸಿಸುತ್ತಾರೆ. ಭಾರತ ನಾನಾ ಭಾಗಗಳಲ್ಲಿ ವಾಸಿಸುವ ಜನರ ಉಡುಗೆ ಅಂದರೆ ನಮ್ಮ ಭಾರತ ದೇಶದ ತುಂಬೆಲ್ಲ ಎಲ್ಲ ರಾಜ್ಯಗಳಲ್ಲಿ ವಾಸಿಸುವಂಥ ಜನರು ಉಡುಗೆ ತೊಡುಗೆ ಭಾಷೆ ಸಂಸ್ಕೃತಿ ಧರ್ಮ ಕಸುಬು ಹೀಗೆ ಎಲ್ಲ ಭಿನ್ನ ಭಿನ್ನವಾಗಿದ್ದರು ಅಂದರೆ ಇಲ್ಲಿ ಜನರು ಬೇರೆ ಬೇರೆ ಭಾಷೆಯನ್ನು ಮಾತಾಡ್ತಾರೆ. ಹಿಂದಿ ಮರಾಠಿ ತೆಲುಗು ತಮಿಳು ಹೀಗೆ ಬೇರೆ ಬೇರೆಗಳನ್ನು ಮಾತಾಡಿದ್ರು ಕೂಡ ಅವರು ನಮ್ಮ ಭಾರತೀಯರು. ಉಡುಗೆ ನೋಡಿರಿ, ಪ್ರತಿಯೊಂದು ಧರ್ಮದ ಅವ್ರದ್ದೇ ಆದಂಥ ಒಂದು ಸಂಸ್ಕೃತಿಯ ಒಂದು ಉಡುಗೆ ತೊಡುಗೆ ಇರುತ್ತದೆ. ಆ ಉಡುಗೆಗಳನ್ನು ತೊಟ್ಟರೂ ಕೂಡ ಅವರು ಯಾರು? ಭಾರತೀಯರು. ಈಗ ಎಕ್ಸಾಂಪಲ್ ಆಗಿ ನೋಡ್ಬೋದು ನೀವು, ಕ್ರಿಶ್ಚಿಯನ್ರವರ ಒಂದು ಉಡುಗೆನೇ ಬೇರೆ, ಹಿಂದೂಸ್ಗಳ ಉಡುಗೆನೇ ಬೇರೆ, ಆಮೇಲೆ ಮರಾಠರದ ಉಡುಗೆನೇ ಬೇರೆ, ಮುಸ್ಲಿಮ್ಸ್ ಉಡುಗೆನೇ ಬೇರೆ, ಸಿಖ್ರ ಉಡುಗೆನೇ ಬೇರೆ. ಅಂದರೆ ಉಡುಗೆ ಮೀನ್ಸ್ ಅವರು ಉಟ್ಟುಕೊಳ್ಳುವಂತಹ ಬಟ್ಟೆ, ಅವರು ಆಚರಿಸುವಂತಹ ಪದ್ಧತಿಗಳು ಕೂಡ ಬೇರೆ ಬೇರೆ ಆಗ್ಯಾವ. ಆದರೂ ಕೂಡ ಅವರು ನಮ್ಮ ಭಾರತ ದೇಶದಲ್ಲಿ ವಾಸಿಸುತ್ತಾರೆ. ನೆಕ್ಸ್ಟ್ ಸಂಸ್ಕೃತಿ ನೋಡಿರಿ, ಅವರಲ್ಲಿ ಒಂದೊಂದು ಪದ್ಧತಿಗಳಿರ್ತಾವೆ. ಒಂದು ಮದುವೆ ಮಾಡುವಂಥ ರೀತಿ ಆಗಿರಬಹುದು, ಒಂದು ಪೂಜೆ ಪುನಸ್ಕಾರ ಮಾಡುವಂಥ ರೀತಿ ಆಗಿರಬಹುದು, ಇವೆಲ್ಲ ಏನಿದಾವೆ ಪ್ರತಿಯೊಂದು ಧರ್ಮಕ್ಕೂ ಬೇರೆ ಬೇರೆಯೇ ಇದ್ದಾವೆ. ಪ್ರತಿಯೊಂದು ರಾಜ್ಯಗಳಲ್ಲಿ ಅವ್ರದ್ದೇ ಆದಂಥ ಒಂದು ರಾಜ್ಯದ ವಿಶಿಷ್ಟವಾದಂತಹ ಸಂಸ್ಕೃತಿಯನ್ನು ಒಳಗೊಂಡೈತಿ. ಆ ಇಡೀ ಎಲ್ಲ ಸಂಸ್ಕೃತಿಗಳನ್ನು ಒಳಗೊಂಡು ಭಾರತ ಒಂದು ಸಾಂಸ್ಕೃತಿಕ ನಾಡಾಗಿ ಹೊರಹೊಮ್ಮೈತಿ. ಭಾಷೆ ನಾನು ಮೊದಲೇ ಹೇಳಿದಾಗೆ ಪ್ರತಿ 40 ಕಿಲೋಮೀಟ್ರಿಗೆ ಏನಾಗುತ್ತೆ, ಭಾಷೆ ಚೇಂಜ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲೇ ಪ್ರತಿ 40 ಕಿಲೋಮೀಟ್ರಿಗೆ ಭಾಷೆ ಚೇಂಜ್ ಆಗುತ್ತೆ ಅಂದಾಗ ಇಡೀ ನಮ್ಮ ಭಾರತ ದೇಶದಲ್ಲಿ ಅನೇಕ ಭಾಷೆಗಳನ್ನು ಮಾತಾಡ್ತಾರೆ. ನೀವು ಎಕ್ಸಾಂಪಲ್ ಆಗಿ ನೋಡಬೇಕಂದ್ರೆ ರಾಷ್ಟ್ರೀಯ ಭಾಷೆ ಹಿಂದಿ ಆಗಿದ್ದರೂ ಕೂಡ ನಮ್ಮಲ್ಲಿ ಎಲ್ಲ ಭಾಷೆಗಳನ್ನು ಮಾತಾಡ್ತಾರೆ. ಮಾತೃಭಾಷೆ ಪ್ರತಿಯೊಂದು ರಾಜ್ಯಗಳಿಗೆ ಅವ್ರದ್ದೇ ಆದಂಥ ಒಂದು ಮಾತೃಭಾಷೆ ಇದೆ. ಹೌದಲ್ಲಿ, ಕರ್ನಾಟಕದ ಮಾತೃಭಾಷೆ ಕನ್ನಡ, ಮಹಾರಾಷ್ಟ್ರದ ಮಾತೃಭಾಷೆ ಮರಾಠಿ, ಆಂಧ್ರದ ಮಾತೃಭಾಷೆ ತೆಲುಗು, ಹೀಗೆ ಬೇರೆ ಬೇರೆ ರಾಜ್ಯಗಳ ಮಾತೃಭಾಷೆಗಳು ಕೂಡ ಬೇರೆ ಬೇರೆ ಆಗಿದ ಜನ ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಾ ಇದ್ದರೂ ಕೂಡ ನಮ್ಮ ದೇಶ ಅಂತ ಬಂದಾಗ ನಾವೆಲ್ಲರೂ ಭಾರತೀಯರು ಅನ್ನುವಂಥ ಭಾವ ನಮ್ಮ ದೇಶದ ಜನರಲ್ಲಿ ತುಂಬಿದೆ. ಹಾಗಾಗಿ ಭಾರತವನ್ನು
ನಾವು ಸಂಸ್ಕೃತಿಗಳ ನಾಡು, ವಿವಿಧ ಭಾಷೆಗಳ ನಾಡು ಅಂತಲೂ ಕರಿಬೋದು. ಈಗ ಧರ್ಮ, ಧರ್ಮ ಅಂತ ನೋಡಿದಾಗ ನಮ್ಮ ಭಾರತ ದೇಶವನ್ನು ಜಾತ್ಯಾತೀತ ರಾಷ್ಟ್ರ ಅಂತ ಕರೀತಾರೆ. ಕಾರಣ ಇಲ್ಲಿ ಜಾತ್ಯಾತೀತ ರಾಷ್ಟ್ರ ಅಂತ ನಮ್ಮ ಭಾರತ ದೇಶಕ್ಕೆ ಯಾಕಪ್ಪ ಕರೀತಾರೆ ಅಂದರೆ, ನಮ್ಮ ಭಾರತ ದೇಶದಲ್ಲಿ ವಿವಿಧ ಧರ್ಮಗಳು, ವಿವಿಧ ಜಾತಿಗಳ ಜನರು ಸ್ವತಂತ್ರವಾಗಿ ಸ್ವಚ್ಛಂದದ ಹಕ್ಕಿಗಳಂತೆ ಯಾರಿಗೇನು ಭಯಪಡದೇ ರೀತಿಯಲ್ಲಿ ಯಾವುದೇ ಕಾನೂನನ್ನು ಅಡ್ಡಿ ಆತಂಕಗಳಿಲ್ಲದೇ ಸ್ವತಂತ್ರವಾಗಿ ಅವರು ಬದುಕುತ್ತಿದ್ದಾರೆ. ಎಲ್ಲಿ? ನಮ್ಮ ಭಾರತ ದೇಶದಲ್ಲಿ. ಅದರ ಸಲುವಾಗಿ ಅದರಿಂದಾಗಿಯೇ ನಮ್ಮ ಭಾರತ ದೇಶವನ್ನು ಏನಂತ ಕರೀತಾರೆ, ಜಾತ್ಯಾತೀತ ರಾಷ್ಟ್ರ ಅಂತ ಕರೀತಾರೆ. ಧರ್ಮ ನೋಡಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನ್, ಬೌದ್ಧ, ಹೀಗೆ ಸಾಕಷ್ಟು ಧರ್ಮಗಳು ನಮ್ಮ ಭಾರತ ದೇಶದಲ್ಲಿ ಇವೆ. ಎಲ್ಲ ಧರ್ಮದವರು ಅವರ ಉಡುಗೆ ತೊಡುಗೆ, ಆಚರಣೆ, ಪದ್ಧತಿ, ಸಂಸ್ಕೃತಿ, ಅವರ ಹಬ್ಬ ಹರಿದಿನಗಳು ಎಲ್ಲನೂ ಕೂಡ ಏನು ಮಾಡ್ತಾರೆ, ಬೇರೆ ಬೇರೆ ರೀತಿಯಾಗಿಯೇ ಸ್ವತಂತ್ರವಾಗಿ ಅವರು ಆಚರಣೆಯನ್ನು ಮಾಡ್ತಾರೆ. ಯಾವುದೇ ರೀತಿಯವರಿಗೆ ತೊಂದರೆ ಇಲ್ಲದೇ ನಮ್ಮ ದೇಶದಲ್ಲಿ ಅವರು ತಮ್ಮ ಧರ್ಮಗಳನ್ನು ಅನುಸರಿಸಿಕೊಂಡು ಬದುಕುತ್ತಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಎಲ್ಲ ಧರ್ಮೀಯ ಜನರು ಸ್ವತಂತ್ರವಾಗಿ ಬದುಕುತ್ತಿದ್ದಾರೆ. ನೆಕ್ಸ್ಟ್, ಕಸುಬು ಭಿನ್ನವಾಗಿದ್ದರೂ ನಾವು ಭಾರತೀಯರು ಎನ್ನುವ ಏಕತಾ ಭಾವ ಎಲ್ಲರಲ್ಲೂ ಮನೆ ಮಾಡಿದೆ. ಕಸುಬು, ಕಸುಬು ಅಂದರೆ ಏನಿಲ್ಲಿ? ಕೆಲಸ. ಕಸುಬು ಅಂದರೆ ಏನು ಮಕ್ಕಳು? ಇಲ್ಲಿ ಕೆಲಸ. ಕೆಲಸ ನೋಡಿ, ನಾವು ಮಾಡುವಂತಹ ಉದ್ಯೋಗ, ಮಾಡುವಂತಹ ಉದ್ಯೋಗ ಬೇರೆ ಬೇರೆ ಆಗಿದೆ, ಹೌದಿಲ್ಲ? ಯಾರು ಬುಟ್ಟಿ ಹಣೆಯೋದು ಮಾಡ್ತಾರೆ, ಯಾರು ಬಟ್ಟೆ ನೇಯೋದು ಕೆಲಸ ಮಾಡ್ತಾರೆ, ಬುಟ್ಟಿ, ಕರಕುಶಲತೆ, ಹೀಗೆ ಬೇರೆ ಬೇರೆವಾದಂತಹ ಕಸುಬು ನಮ್ಮ ಭಾರತ ದೇಶದಲ್ಲಿ ಸೊ ಅವರು ನಿರ್ವಹಿಸಿಕೊಂಡು ಹೋಗ್ತಾ ಇರ್ತಾರೆ. ಕಸುಬು ಅಂದರೆ ಅವರು ಮಾಡುವಂಥ ಉದ್ಯೋಗ ಕೂಡ ಬೇರೆ ಬೇರೆ ಆಗಿದ್ದರೂ ಕೂಡ ನಾವೆಲ್ಲರೂ ಭಾರತೀಯರು ಎನ್ನುವಂತಹ ಏಕತಾ ಭಾವ ಎಲ್ಲರಲ್ಲೂ ಮನೆ ಮಾಡಿದೆ. ನೋಡ್ರಿ, ಜಾತಿ, ಧರ್ಮ, ಉಡುಗೆ ತೊಡುಗೆ, ಭಾಷೆ ಎಲ್ಲ ಬೇರೆ ಬೇರೆ ಆಗಿದ್ದರೂ ಕೂಡ ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಒಂದು ಏಕತಾ ಭಾವ. ಏಕತಾ ಅಂದ್ರೇನು? ಒಂದೇ, ನಾವೆಲ್ಲರೂ ಒಂದೇ. ಏಕತಾ ಭಾವ ಎಲ್ಲರಲ್ಲೂ ಮನೆ ಮಾಡಿದೆ. ಹೀಗಾಗಿ ಭಾರತವನ್ನು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ವಿಶಿಷ್ಟ ರಾಷ್ಟ್ರ ಎಂದು ಕರೆಯಲಾಗುತ್ತದೆ. ನೋಡ್ರಿ, ಹೀಗಾಗಿ ಭಾರತವನ್ನು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ವಿಶಿಷ್ಟ ರಾಷ್ಟ್ರ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ನೋಡ್ರಿ, ಈ ರೀತಿಯಾಗಿ ಎಲ್ಲ ಧರ್ಮದವರು, ಎಲ್ಲ ಒಂದು ಸಂಸ್ಕೃತಿ, ಉಡುಗೆ ತೊಡುಗೆ ಎಲ್ಲ ಭಿನ್ನ ಭಿನ್ನ ಆಗಿದ್ದರೂ ಕೂಡ ನಾವೆಲ್ಲರೂ ಭಾರತೀಯರು ಎನ್ನುವಂಥ ಭಾವ ಪ್ರತಿಯೊಬ್ಬ ಜನರಲ್ಲಿ, ನಮ್ಮ ದೇಶದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ಜನರಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇದೆ. ಇಂತಹ ಪುಣ್ಯಭೂಮಿಯಲ್ಲಿ ಜನಿಸಿದ ನಾವು ಜಾತಿ, ಧರ್ಮ, ಪಂಗಡ, ಪ್ರದೇಶ, ಭಾಷೆ, ನೆಲ, ಜಲಗಳ ವಿಚಾರವಾಗಿ ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ ಪ್ರೀತಿ ವಿಶ್ವಾಸ ಗೌರವಗಳನ್ನು ಬೆಳೆಸಿಕೊಂಡು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿದೆ. ನೋಡಿ ಮಕ್ಕಳಲ್ಲಿ ಎಲ್ಲ ನೋಡ್ರಿ, ಎಲ್ಲ ಧರ್ಮದವರು, ಎಲ್ಲ ಭಾಷೆ ಮಾತಾಡುವಂಥ ಜನರು, ಎಲ್ಲ ಸಂಸ್ಕೃತಿಯನ್ನು ಆಚರಿಸುವಂಥ ಜನರು ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. ಒಂದು ಪುಣ್ಯಭೂಮಿಯಲ್ಲಿ ನಾವು ಜನಿಸಿದ್ದೀವಿ, ಇದು ನಮಗೆ ಒಂದು ಹೆಮ್ಮೆ ಪಡುವಂಥ ವಿಚಾರ. ಈ ಒಂದು ಪುಣ್ಯ ನಮಗೆ ಸಿಕ್ಕಿದೆ, ಈ ಪುಣ್ಯದ ಫಲವಾಗಿ ನಾವು ದೇಶವನ್ನು ಮುನ್ನುಡಿಸ್ಕೊಂಡು ಹೋಗಬೇಕೇ ವಿನಃ ಕಲಹ ಜಗಳ ಮಾಡ್ತಾ ಕೂತ್ಕೋಬಾರ್ದು. ಇಲ್ಲಿ ನೋಡಿ, ನಾವು ಜನಿಸಿದ ನಾವು ಇವತ್ತೇನಾಗಿದೆ, ಜಾತಿ ಸಲುವಾಗಿ ಜಗಳಗಳಾಗ್ತಾ ಇದ್ದಾವೆ, ಧರ್ಮ ಸಲುವಾಗಿ ಜಗಳಗಳಾಗ್ತಾ ಇದ್ದಾವೆ, ಪಂಗಡ, ಪ್ರದೇಶ, ಪ್ರದೇಶ ಅಂದಾಗ ಗಡಿನಾಡು ಪ್ರದೇಶ, ಇದು ನಮ್ಮ ರಾಜ್ಯದ್ದು, ಇದು ನಿಮ್ಮ ರಾಜ್ಯದ್ದು, ಆ ಒಂದು ಗಡಿ ಪ್ರದೇಶದ ಸ್ವಲ್ಪ ಸಲುವಾಗಿನೇ ಜಗಳಾಡ್ತೀವಿ. ಹಾಗೆ ನಾವು ಭಾಷೆ ಈಗ ನೋಡಬೇಕು, ಇಲ್ಲಿ ಮರಾಠಿ ಭಾಷೆ, ಕನ್ನಡ ಭಾಷೆ ಅಂದಾಗ ನಾವು ಅದಕ್ಕೋಸ್ಕರ ಜಗಳ ಆಡ್ತಾ ಕೂತ್ಕೋಬಾರ್ದು. ನಾವೆಲ್ಲರೂ ಭಾರತೀಯರು ಅನ್ನುವಂಥ ಭಾವ ಮೊದಲಿಗೆ ನಮ್ಮಲ್ಲಿ ಬೆಳೀಬೇಕು. ಅವರಿಗೆ ಅವಶ್ಯಕತೆ ಇರೋದನ್ನು ನಾವು ಅವರಿಗೆ ಕೊಟ್ಟಾಗ ನಮಗೆ ಅವಶ್ಯಕತೆ ಇರೋದನ್ನು ಅವರು ನಮಗೆ ಕೊಟ್ಟೇ ಕೊಡ್ತಾರೆ.
ನೆಲ ನೆಲ ಅಂದರೆ ನಾನು ಹೇಳಿದೆ ಮೊದಲೇ ಭೂಪ್ರದೇಶಗಳು ಗಡಿಭಾಗಗಳು ಗಡಿಭಾಗದಲ್ಲಿರುವಂಥ ಭೂಮಿ ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಇದು ನಿಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಕೆಲವೊಂದು ರಾಜ್ಯಗಳ ಮಧ್ಯೆ ಏನಾಗ್ತಾ ಇದೆ ಇವತ್ತು ಕಲಹ ನಡೀತಾ ಇದೆ ಅದನ್ನು ಮಾತುಕತೆ ಮುಖಾಂತರ ಅವರು ಬಗೆಹರಿಸಿಕೊಂಡು ನಾವೆಲ್ಲರೂ ಭಾರತೀಯರು ಅನ್ನೋದನ್ನು ಮೊದಲು ಅರಿಬೇಕು. ಜಲಗಳ ವಿಚಾರವಾಗಿ ಜಲ ಮೀನ್ಸ್ ನೀರು ಇವತ್ತು ನಮ್ಮ ಕರ್ನಾಟಕದ ತುಂಬೆಲ್ಲ ಅನೇಕ ನದಿಗಳು ಹುಟ್ಟಿ ಹರಿದವು. ಈ ಕರ್ನಾಟಕದಲ್ಲಿ ಹುಟ್ಟಿರುವಂತಹ ಕಾವೇರಿ ನದಿ ಕರ್ನಾಟಕದಲ್ಲಿ ಮಾತ್ರ ಹರಿತದೆ ಅದು ನೀರು ಇಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ನೀರು ಹರಿದುಕೊಂಡು ಹೋಗ್ತೈತಿ. ಈಗ ನಮ್ಮಲ್ಲಿ ಹುಟ್ಟಿರುವಂಥ ನದಿನೇ ಬೇರೆ ಕಡೆ ಹೋಗಿ ಅವರಿಗೂ ಕೂಡ ನೀರು ಕೊಡ್ತಾ ಇರುವಾಗ ನಾವು ಸಾಮಾನ್ಯವಾದಂಥ ಪ್ರಜೆಗಳು ನಮಗೆ ಅವಶ್ಯಕತೆ ಇರುವಷ್ಟು ತೆಗೆದುಕೊಂಡು ನಾವು ಅದನ್ನು ಬೇರೆಯವ್ರಿಗೂ ಕೂಡ ಕೊಡಬೇಕು. ಆವಾಗ ಮಾತ್ರ ಪರಸ್ಪರ ಪ್ರೀತಿ ವಿಶ್ವಾಸ ಬೆಳೀಲಿಕ್ಕೆ ಸಾಧ್ಯ. ಈಗ ಮಹಾರಾಷ್ಟ್ರದಲ್ಲಿ ಕೆಲವೊಂದು ನದಿಗಳು ಹುಟ್ಕೊಂಡು ಕರ್ನಾಟಕ ಬರ್ತಾವೆ, ಹೆಚ್ಚು ಮಳೆಯಾದಾಗ ಪ್ರವಾಹಗಳು ಉಕ್ಕಿ ಬರ್ತಾವೆ. ನೋಡಿರಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಳೆಯಾದಾಗ ಕರ್ನಾಟಕದಲ್ಲಿ ನೀರಿನ ಅಲ್ಲಿ ಡ್ಯಾಮ್ಗಳೆಲ್ಲ ಬೇಗನೆ ತುಂಬ್ತಾವೆ. ಈಗ ಆಲ್ಮಟ್ಟಿ ಡ್ಯಾಮ್ ಆಗಿರ್ಬೋದು, ನಮ್ಗೆ ಹತ್ತಿರ ಆಗಿರುವಂಥದ್ದು ಆಲ್ಮಟ್ಟಿ ಡ್ಯಾಮ್, ನಾರಾಯಣಪುರ ಡ್ಯಾಮ್, ಹೀಗೆ ಇವು ಬೇಗನೆ ತುಂಬ್ಕೊಳ್ತಾವೆ. ಕಾರಣ ಅಲ್ಲಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆ ಆಗಿರ್ತೈತಿ, ನಮ್ಮ ಕರ್ನಾಟಕದಲ್ಲಿ ಮಳೆ ಆಗದೇ ಇದ್ದ ಒಂದು ಸಂದರ್ಭದಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆಯಾದಾಗ ನಮ್ಮ ಕರ್ನಾಟಕದಲ್ಲೂ ಕೂಡ ಅಲ್ಲಿರುವಂತಹ ಡ್ಯಾಮ್ಗಳು ಆಲ್ಮಟ್ಟಿ ಡ್ಯಾಮ್ ಅಣೆಕಟ್ಟುಗಳೆಲ್ಲ ತುಂಬಿ ಹರಿತಾವೆ. ಹೀಗೆ ಪರಸ್ಪರ ನಾವು ನೀರಾಗಿರ್ಬೋದು, ಜಲ, ನೆಲ, ಹೀಗೆ ಭಾಷೆ ಪ್ರತಿಯೊಂದು ವಿಷಯಕ್ಕೆ ಬಂದಾಗ ನಾವು ಸರಿಸಮವಾಗಿ ಪರಸ್ಪರ ಮಾತಾಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಾಗ ಪ್ರೀತಿ ವಿಶ್ವಾಸ ಗೌರವ ಬೆಳೀಲಿಕ್ಕೆ ಸಾಧ್ಯ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿದೆ. ಪರಸ್ಪರ ರಾಜ್ಯಗಳ ಮಧ್ಯೆ, ಜನರ ಮಧ್ಯೆ, ಧರ್ಮಗಳ ಮಧ್ಯೆ ಏನಾಗಿದೆ ಇವತ್ತು ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಅದನ್ನು ನಾವು ಏನಾಗಿದೆ ಇವತ್ತು ಬಲಪಡಿಸಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಪ್ರೀತಿ ವಿಶ್ವಾಸ ಗೌರವಗಳಿಂದ ಅದನ್ನು ಬಲಪಡಿಸಿದಾಗ ನಮಗೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಸಾಮರ್ಥ್ಯ ಬರುತ್ತದೆ. ನಮ್ಮಲ್ಲಿ ಎಷ್ಟೇ ಭೇದಗಳಿದ್ದರೂ ನಾವೆಲ್ಲರೂ ಒಂದೇ, ಭಾರತಾಂಬೆಯ ಮಕ್ಕಳು ಎನ್ನುವ ಐಕ್ಯತಾ ಭಾವ ಬಲವಾದರೆ ದೇಶದ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಹೀಗಾಗಿ ಕವಿ ಪ್ರಕೃತಿಯ ಹಲವು ನಿದರ್ಶನಗಳ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ಸ್ಪಷ್ಟಪಡಿಸಿದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ ನಮ್ಮಲ್ಲಿ ಎಷ್ಟೇ ಭೇದಗಳಿದ್ದರೂ ಅಂದರೆ ನಾವು ಮಾತಾಡುವಂಥ ಭಾಷೆ ಬೇರೆ, ಊಟ ಬೇರೆ, ಉಡುಗೆ ತೊಡುಗೆ ಬೇರೆ, ಸಂಸ್ಕೃತಿ ಬೇರೆ, ಧರ್ಮ ಬೇರೆ, ನಾವು ಪೂಜಿಸುವಂಥ ದೇವರು ಬೇರೆ, ನಾವು ಪ್ರಾರ್ಥನೆ ಮಾಡುವಂಥ ಸ್ಥಳ ಬೇರೆ, ಹೀಗಿದ್ದರೂ ಕೂಡ ನಾವೆಲ್ಲರೂ ಭಾರತೀಯರು ಎಂಬ ಒಂದು ಭಾವ ನಮ್ಮಲ್ಲಿ ಬಲವಾಗಬೇಕು. ನೋಡ್ರಿ, ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಎನ್ನುವಂತಹ ಒಂದು ಐಕ್ಯತಾ ಭಾವ ಬಲವಾದಾಗ ನಮ್ಮ ದೇಶವನ್ನು ಪ್ರಗತಿಯತ್ತ ಸಾಧಿಸಲು ಸಾಧ್ಯವಾಗುತ್ತದೆ. ಇವತ್ತು ಏನಾಗಿದೆ ಭಾರತ ದೇಶ ಪ್ರಗತಿ, ನೋಡಿರಿ ಭಾರತ ದೇಶವನ್ನು ಹೇಳ್ತಾರೆ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ಕರೀತಾರೆ. ಇವತ್ತಿಗೂ ಕೂಡ ಭಾರತ ದೇಶ ಮುಂದುವರಿದ ರಾಷ್ಟ್ರ ಅಂತ ಆಗಿಲ್ಲ. ಅಮೇರಿಕಾ ದೇಶಗಳೆಲ್ಲ ಏನಾಗಿದೆ ಇವತ್ತು ಮುಂದುವರಿದ ರಾಷ್ಟ್ರಗಳಾಗ್ಯವ. ನಮ್ಮ ಭಾರತ ದೇಶ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತಲೇ ಇವತ್ತಿಗೂ ಕರೆಸ್ಕೊಳ್ಳಾಗತೈತಿ. ಸ್ವತಂತ್ರ ಸಿಕ್ಕ ಇಷ್ಟು ದಿನಗಳಾದರೂ ಕೂಡ ನಮ್ಮ ಭಾರತ ದೇಶವನ್ನು ಬಲಪಡಿಸಬೇಕಾದಂಥ ಕರ್ತವ್ಯ ನಮ್ಮ ನಿಮ್ಮೆಲ್ಲರದಾಗಿದೆ. ಅದಕ್ಕೋಸ್ಕರ ನಮ್ಮ ಭಾರತ ದೇಶವನ್ನು ಮುಂದುವರಿದ ರಾಷ್ಟ್ರ ಅಂತ ಕರೆಸ್ಕೊಳ್ಳಲಿಕ್ಕೆ ನಾವೆಲ್ಲರೂ ಸಾಧ್ಯವಾದಷ್ಟು ನಮ್ಮ ಸತತ ಪ್ರಯತ್ನ ನಮ್ಮ ದೇಶದ ಬೆಳವಣಿಗೆಗೆ ಮೀಸಲಾಗಿಡಬೇಕು. ಸತತ ಪ್ರಯತ್ನವನ್ನು ನಾವು ಮಾಡಬೇಕು. ಆವಾಗ ಮಾತ್ರ ನಮ್ಮ ಭಾರತ ದೇಶ ನಮ್ಮಲ್ಲಿ ಒಗ್ಗಟ್ಟಿನ ಬಲ, ಅದಕ್ಕೆ ಹೇಳ್ತಾರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿದ್ದಾಗ ಮಾತ್ರ ಆ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಇದರಿಂದಾಗಿ ಕವಿ ಏನು ಹೇಳ್ತಾರೆ ನೋಡ್ರಿ, ಈಗ ಐಕ್ಯಗಾನ ಎನ್ನುವಂತಹ ಒಂದು ಪದ್ಯದಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ನಮ್ಮ ಪ್ರಕೃತಿಯಲ್ಲಿ ಅಂದರೆ ನಮ್ಮ ವಾತಾವರಣದಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ನಡೆಯುತ್ತಾ ಇರುವಂತಹ ಕೆಲವು ನಿದರ್ಶನಗಳನ್ನು, ನಿದರ್ಶನ ಅಂದ್ರೂ ಎಕ್ಸಾಂಪಲ್ಗಳನ್ನು ಮಾಡೋದು ಹೇಳಿ ಅದರ ಮೂಲಕ ನಮ್ಮ ಪ್ರಕೃತಿಯಲ್ಲೇ ಯಾವ ರೀತಿಯಾಗಿ ಒಗ್ಗಟ್ಟಿದೆ ಅನ್ನೋದನ್ನು ಅವರು ತಿಳಿಸುವ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ಸ್ಪಷ್ಟಪಡಿಸ್ತಾರೆ. ನೋಡಿ, ನಿದರ್ಶನಗಳು ಅಂದರೆ ಸುತ್ತಮುತ್ತಲೇ ನಡೀತಾ ಇರುವಂತಹ ಒಂದು ಬಗೆ, ಸುತ್ತಮುತ್ತಲೂ ನಡೀತಾ ಇರುವಂಥ ಒಂದು
ಕ್ರಿಯೆಯನ್ನು ಅಥವಾ ಕಣ್ಣಿಗೆ ಕಾಣ್ತಾ ಇರುವಂಥ ಒಂದು ಎಕ್ಸಾಂಪಲ್ಗಳನ್ನು ಉದಾಹರಣೆಗಳನ್ನು ಕೊಟ್ಟು ಪ್ರಕೃತಿನೇ ಒಟ್ಟಾಗಿ ಇರುವಾಗ ನಾವೆಲ್ಲ ಯಾಕೆ ಒಟ್ಟಾಗಿ ಇರಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಇಲ್ಲಿ ಕವಿ ತಿಳಿಸ್ಲಿಕ್ಕೆ ಇಚ್ಛಿಸ್ತಾರೆ. ನಮಗೆಲ್ಲ ಒಂದು ಸಂದೇಶವನ್ನು ನೀಡ್ತಾರೆ. ದೇಶದ ಕುರಿತಾಗಿ ನಮಗೆಲ್ಲ ಅವರು ಒಂದು ಸಂದೇಶವನ್ನು ನೀಡ್ತಾರೆ. ಮುಂದಿನ ಭಾಗದಲ್ಲಿ ಪದ್ಯವನ್ನು ನೋಡೋಣ.